ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜೈರಾಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಯ ಫಲಾಫಲ ಯಾವ ರೀತಿಯಾಗಿದೆ ಅಂತ ನೋಡೋಣ ಜೊತೆಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಗಳು ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಶ್ರೀಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌತ್ಮ ಪುನರ್ಜನ್ಮನಾ ಆತ್ಮೇತಾತ್ಮವಿಂ ಕೃತಶ್ಚತಾ ಭರ್ತ ಅಮರ ಅಮರಜ್ಯೋತಿಷಾಂ ಲೋಕಾನು ಪ್ರಳಯೋದ್ಭವಸ್ಥಿತಿವಿಭುಷಾನೇಕಾಯ ಶ್ರತ ವಾಚನ್ನ ಸದ್ದಾತ್ವನೇಕರಣ ದೀಪೋ ರವಿ ವೀಕ್ಷಕರೆಲ್ಲರಿಗೂ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಮಹತ್ವವನ್ನು ಪರಿಶೀಲಿಸುವ ಮುನ್ನ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸ್ಕೊಳ್ಳೋಣ ಶ್ರೀ ಶುಭಕೃತ ನಾಮ ಸಂವತ್ಸರ ದಕ್ಷಿಣಾಯಣ ಋತು ಭಾದ್ರಪದ ಮಾಸ ಶುಕ್ಲಪಕ್ಷವಾಗಿದೆ ಈ ದಿವಸ ಗುರುವಾರವಾಗಿರ್ತಕ್ಕಂಥದ್ದು ಪಂಚಮಿ ತಿಥಿ ಸ್ವಾತಿ ನಕ್ಷತ್ರ ಈ ದಿವಸ ಈ ದಿವಸ ಈ ಭಾದ್ರಪದ ಮಾಸದ ಶುಕ್ಲ ಪಂಚಮಿಯನ್ನು ಋಷಿ ಪಂಚಮಿ ಅಂತ ಕರೀತಾರೆ ಋಷಿ ಪಂಚಮಿ ಹೆಸರೇ ಇದೆ ಋಷಿಗಳನ್ನು ನಾವು ಪೂಜಿಸ್ತಕ್ಕಂಥ ದಿವಸ ಅಂತ ಆದರೆ ಋಷಿ ಪಂಚಮಿ ಇನ್ನೊಂದು ವ್ರತವನ್ನು ನಮಗೆ ನೆನಪಿಸುತ್ತೆ ಆ ಋಷಿಪಂಚಮಿ ವ್ರತ ಅಂತಂದರೆ ಸ್ತ್ರೀಯರು ಅವರ ಒಂದು ಪ್ರಕೃತಿ ಸಹಜವಾದ ಆ ಋತುಚಕ್ರ ಉರುಳಲಿ ಅದು ಸರಾಗವಾಗಿರಲಿ ಅನ್ನುವ ಕಾರಣಕ್ಕೆ ಈ ವ್ರತವನ್ನು ಆಚರಣೆ ಮಾಡ್ತಕ್ಕಂಥದ್ದು ಇದೆ ಇಂದ್ರ ವೃತ್ರಾಸುರ ಅಂತಕ್ಕಂಥ ಒಬ್ಬ ಅಸುರನನ್ನು ಸಂಹಾರ ಮಾಡಿದ ಆತ ಒಬ್ಬ ಋಷಿ ಆದರೆ ಅವನ ತಾಯಿಯ ಕಾರಣದಿಂದಾಗಿ ಅವನಿಗೆ ಕೆಟ್ಟ ಆಸುರಿ ಗುಣಗಳು ಬಂದುಬಿಟ್ಟಿದ್ವು ಹೀಗಾಗಿ ಅವನನ್ನು ಇಲ್ಲದೆ ಸಂಹಾರ ಮಾಡಬೇಕಾಗಿತ್ತು ಅವನು ವೇದವನ್ನು ಓದ್ತಾ ಇದ್ದ ಹೀಗಾಗಿ ಪುಣ್ಯವೂ ಇತ್ತು ಪಾಪವೂ ಇತ್ತು ಇಂದ್ರ ಯಾವಾಗ ಅಂಥವನನ್ನು ಸಂಹಾರ ಮಾಡಿದನೋ ಆ ವೇದ ದರ್ಶನ ಅಥವಾ ವೇದ ಅನುಷ್ಠಾನ ಮಾಡ್ತಾ ಇದ್ದಂಥ ಆ ಋಷಿ ಅವನನ್ನು ಸಂಹಾರ ಸಂಹಾರ ಮಾಡಿದ್ದರ ಫಲವಾಗಿ ಅವನಿಗೆ ಬ್ರಹ್ಮಹತ್ಯ ದೋಷ ಬಂದ್ಬಿಡ್ತು ಹೀಗಾಗಿ ಆ ಹತ್ಯಾ ದೋಷವನ್ನು ಇಂದ್ರ ನಾಲ್ಕು ಜನರಿಗೆ ವಿಭಾಗ ಮಾಡಿದನಂತೆ ಒಂದು ನದಿಗಳಿಗೆ ಮತ್ತೊಂದು ಅಗ್ನಿಯಲ್ಲಿ ಮತ್ತೊಂದು ವೃಕ್ಷಗಳಲ್ಲಿ ಪರ್ವತಗಳಲ್ಲೂ ಅಂತ ಹೇಳ್ತಾರೆ ಮತ್ತು ಸ್ತ್ರೀಯರಲ್ಲಿ ಇಷ್ಟು ಜನರಿಗೆ ಅವನ ಪಾಪವನ್ನು ವಿಭಾಗ ಮಾಡಿಬಿಟ್ಟ ಅಂತ ಹೇಳ್ತಾರೆ ಅಂದರೆ ಅವನು ಪಾಪ ಮಾಡಿದ್ದನ್ನು ವಿಭಾಗ ಮಾಡಿದ ಅಂತಂದರೆ ಅದನ್ನು ತೆಗೆದುಕೊಳ್ಳುವಂಥವ್ರ ಶಕ್ತಿ ಎಷ್ಟು ಒಂದು ನದಿ ಇಡೀ ಮನುಷ್ಯನ ಜೀವ ಸಂಕುಲ ಮನುಷ್ಯ ಅಷ್ಟೇ ಅಲ್ಲ ಸಂಪೂರ್ಣ ಪ್ರಾಣಿ ವರ್ಗಕ್ಕೆ ಆಶ್ರಯ ಪೋಷಕ ವಸ್ತುವಾಗಿದೆ ಅಗ್ನಿ ಅಗ್ನಿ ಇಲ್ಲದೆ ಪ್ರಾತಃ ಕಾಲ ಪ್ರಾರಂಭವಾಗುವುದೇ ಇಲ್ಲ ನಮಗೆ ಅಗ್ನಿ ಒಂದು ಬೇಯಿಸುವ ಅನ್ನ ಬೇಯಿಸುವುದರಿಂದ ಹೇಳುವುದು ನಮ್ಮ ಜಠರಾಗ್ನಿಯವರೆಗೆ ಅಗ್ನಿಯ ಒಂದು ಶಕ್ತಿ ಏನು ಅಂತ ನಮಗೆ ಗೊತ್ತಿದೆ ಇನ್ನು ವೃಕ್ಷ ಅಥವಾ ಪರ್ವತಗಳ ವಿಚಾರದಲ್ಲಿ ವೃಕ್ಷಗಳಿಲ್ಲದೆ ಮಳೆ ಇಲ್ಲ ಸಮೃದ್ಧಿ ಇಲ್ಲ ಪರ್ವತಗಳಿಲ್ಲದೆ ನಮಗೆ ಮಳೆ ಆಗೋದೇ ಇಲ್ಲ ಇದೆಲ್ಲದರ ಜೊತೆಗೆ ಸ್ತ್ರೀಯರ ಪ್ರಭಾವ ಸ್ತ್ರೀಯರನ್ನು ನಾವು ಗೌರವಿಸ್ತೀವಿ ಮಾತೃದೇ ಭವ ಅಂತಕ್ಕಂಥ ಒಂದು ಪಟ್ಟವನ್ನು ಕೊಟ್ಟಿದ್ದೇವೆ ತಾಯಿ ಮಾತ್ರ ಸ್ವರೂಪಿಣಿ ಜಗದಂಬೆ ಯಾರಪ್ಪ ಅಂದರೆ ಆ ತಾಯಿ ಅಂತ ನಾವು ಕಾಣ್ತೀವಿ ಹೇಗಾಗಿ ಇವರ ಮಹತ್ವ ಹೆಚ್ಚು ಇವರೆಲ್ಲರನ್ನ ಈ ದಿವಸ ಸ್ಮರಣೆ ಮಾಡಿಕೊಳ್ಬೇಕು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನುವ ದೃಷ್ಟಿಯಲ್ಲಿ ವ್ರತವನ್ನು ಕಾಣಬೇಕು ಮತ್ತು ಈ ದಿವಸ ಆ ಋಷಿ ಪಂಚಮಿ ಹೆಸರೇ ಹಾಗೆ ಋಷಿಗಳನ್ನು ಸಪ್ತ ಋಷಿಗಳನ್ನು ಕೂಡ ಅವರು ನಮಗೆ ಬಹಳ ದೊಡ್ಡ ಕೊಡುಗೆ ಜ್ಞಾನದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಈ ದಿವಸ ನಮ್ಮ ಭಾರತ ನಾವು ಮಾತಾಡ್ತೀವಲ್ಲ ನಮ್ಮ ಭಾರತೀಯ ಸಂಸ್ಕೃತಿ ನಮ್ಮ ಒಂದು ಆ ಒಂದು ಸಂಸ್ಕಾರ ಹೆಚ್ಚಾಗಿರ್ತದೆ ಭಾರತೀಯರಿಗೆ ಅಂತೆಲ್ಲ ಮಾತಾಡ್ತೀವಲ್ಲ ಭಾರತ ಕೂಡಲೇ ಯಾವುದೋ ಒಂದು ದೈವೀ ಭಾವ ಆ ಸ್ವರೂಪ ಆ ಒಂದು ಈ ರೀತಿಯ ಒಂದು ಮನಸ್ಸಿನ ಒಂದು ಒಂದು ಚಿತ್ರಣ ಬರ್ತದೆ ನಮಗೆ ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂತಂದರೆ ಋಷಿಗಳು ಕೊಟ್ಟ ಕೊಡುಗೊರೆ ಕೊಡುಗೆ ಹೀಗಾಗಿ ಋಷಿಗಳನ್ನು ಸ್ಮರಿಸಿಕೊಳ್ಬೇಕು ಪ್ರತಿ ದಿವಸ ಅದು ಋಷಿ ಋಣ ಅಂತಲೇ ಇದೆ ಹಾಗಾಗಿ ಅವರನ್ನು ನೆನೆಸ್ಕೊಳ್ಬೇಕು ಹೀಗಾಗಿ ಇಂಥ ಒಂದು ಭಾದ್ರಪದ ಶುದ್ಧ ಪಂಚಮಿ ಇವೆಲ್ಲರನ್ನು ಸ್ಮರಿಸಿಕೊಂಡು ಒಂದು ನಮಸ್ಕಾರವನ್ನು ಸಲ್ಲಿಸ್ತಕ್ಕಂಥದಕ್ಕೆ ಒಂದು ದಾರಿಯಾಗಿದೆ ಸಾಧನವಾಗಿದೆ ತಪ್ಪದೇ ಇದನ್ನು ನಾವು ಮಾಡಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ಏಷ್ಯಾ ಏಷ್ಯಾನೆಟ್ ಸುವರ್ಣ ನ್ಯೂಸ್